ನಮಸ್ಕಾರ 30 ನಿಮಿಷ 30 ಸುದ್ದಿಗೆ ಸ್ವಾಗತ ನಾನು ಚೈತ್ರರಾಜ್ ವೆಲ್ವೀಕ್ಷಕರೇ ದಿನದಲ್ಲಿ ನಡೆದಂತ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ಫಟಾಫಟ್ ನೋಡ್ತಾ ಹೋಗೋಣ ರಾಜ್ಯದಲ್ಲಿ ಹೆಮ್ಮಾರಿ ಕೊರೋನಾ ದಿನೇ ದಿನೇ ಕೇಕೆ ಹಾಕ್ತಿದೆ ಹೀಗಾಗಿ ಇಂದು ತಜ್ಞರ ಜೊತೆ ಸಭೆ ನಡೆಸೋದಕ್ಕೆ ಸಿಎಂ ಬೊಮ್ಮಾಯಿ ಮುಂದಾಗಿದ್ರು ಆದರೆ ಕರಾವಳಿ ಜಿಲ್ಲೆಗಳ ಪ್ರವಾಸದಿಂದ ವಾಪಸ್ ಬೆಂಗಳೂರಿಗೆ ಬರ್ತಿದ್ದಂತೆ ತಜ್ಞರ ಜೊತೆಗಿನ ಸಭೆಯನ್ನ ನಾಳೆಗೆ ಮುಂದೂಡಿದ್ದಾರೆ ಈ ಬಗ್ಗೆ ಮಾಹಿತಿ ನೀಡಿದ ಸಿಎಂ ಬೊಮ್ಮಾಯಿ ನಾಳೆ ತಜ್ಞರು ಅಧಿಕಾರಿಗಳ ಜೊತೆ ಸಭೆ ನಡೆಸುತ್ತೀನಿ ಎಂದು ವಿವಿಧ ಇಲಾಖೆಯ ಅಧಿಕಾರಿಗಳ ಜೊತೆಗಷ್ಟೇ ಸಭೆ ಇರುತ್ತೆ ಅಂತ ಹೇಳಿದ್ದಾರೆ ಇನ್ನು ಮೂರೇ ಮೂರು ದಿನದಲ್ಲಿ ಬೆಂಗಳೂರಿನಲ್ಲಿ ಮತ್ತಷ್ಟು ಟಫ್ ರೂಲ್ಸ್ ಜಾರಿಯಾಗೋ ಸಾಧ್ಯತೆ ಇದೆ ಆಗಸ್ಟ್ 16 ರಿಂದ ಹಂತಹಂತವಾಗಿ ಬೆಂಗಳೂರಿಗೆ ಬೀಗ ಬೀಳಲಿದೆ ಅಂತಾನೆ ಹೇಳಲಾಗ್ತಾ ಇದೆ ಮೂರನೇ ಅಲೆಯಿಂದ ಬೆಂಗಳೂರನ್ನು ರಕ್ಷಿಸಿಕೊಳ್ಳೋ ಈ ರಣತಂತ್ರ ರೂಪಿಸಲಾಗಿದ್ದು ಬಿಬಿಎಂಪಿ ಗೆ ಸರ್ಕಾರ ಸಂಪೂರ್ಣ ಅಧಿಕಾರ ನೀಡಿದೆಯಂತೆ ಹೀಗಾಗಿ ಪಾಲಿಕೆ ಅಧಿಕಾರಿಗಳು ಟಫ್ ರೂಲ್ಸ್ ವರದಿ ರೆಡಿ ಮಾಡಿದ್ದಾರಂತೆ ಈ ಬಗ್ಗೆ ಮಾತನಾಡಿದ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಶೇಕಡಾ 2 ಕ್ಕಿಂತ ಹೆಚ್ಚು ಪಾಸಿಟಿವಿಟಿ ಇದ್ದರೆ ಕಠಿಣ ನಿಯಮ ಕೈಗೊಳ್ಳಲಾಗುತ್ತೆ ಅಂತ ಹೊಸ ರೂಲ್ಸ್ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ ಹೋದ 40 ದಿನಗಳಲ್ಲಿ ನೋಡಿದಾದರೂ ಕೂಡ 400 ರಷ್ಟು ಇದೆ 400 ಕ್ಕಿಂತ ಜಾಸ್ತಿ ಇತ್ತು 1000 ಕೇಸುಗಳು ಇತ್ತು ಅದನ್ನ ಕಡಿಮೆ ಆಗಿ 600 500 400 ತನಕ ಇತ್ತು ಹೋದ 4 ದಿನಗಳಲ್ಲಿ 350 ತನಕ ಇತ್ತಕಂತದನ್ನ ನಾವು ನೋಡಿದ್ವಿ ರಾಜ್ಯದಲ್ಲಿ ಹೆಮ್ಮಾರಿ ಕೊರೋನಾ ಮೂರನೇ ಅಲೆಯ ಟೆನ್ಷನ್ ದಿನೇ ದಿನೇ ಹೆಚ್ಚಾಗ್ತಿದೆ ಅದರಲ್ಲೂ ಸಾಲು ಸಾಲು ಹಬ್ಬಗಳು ಬರ್ತಾ ಇರೋದ್ರಿಂದ ಸೋಂಕು ತಡೆಗಟ್ಟುವುದೇ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿದೆ ಹೀಗಾಗಿ ಹಬ್ಬಗಳ ಆಚರಣೆಗೆಂದೇ ಸರ್ಕಾರ ಹೊಸ ಮಾರ್ಗಸೂಚಿ ಹೊರಡಿಸಿದೆ ಅಕ್ಟೋಬರ್ ವರೆಗೂ ಅನ್ವಯವಾಗುವಂತೆ ಗೈಡ್ಲೈನ್ಸ್ ಮಾಡಲಾಗಿದ್ದು ಗಣೇಶ ಹಬ್ಬಕ್ಕೆ ಪ್ರತ್ಯೇಕ ಮಾರ್ಗಸೂಚಿ ಪ್ರಕಟ ಮಾಡಲಾಗಿದೆ ಸಾರ್ವಜನಿಕವಾಗಿ ಗಣೇಶೋತ್ಸವ ಆಚರಣೆ ಮಾಡುವಂತಿಲ್ಲ ಮೊಹರಂ ಸಾಮೂಹಿಕ ಪ್ರಾರ್ಥನೆ ಮೆರವಣಿಗೆ ಕೂಡ ಇರೋದಿಲ್ಲ ಒಂದು ವೇಳೆ ನಿರ್ಬಂಧ ಮೀರಿ ಆಚರಣೆ ಮಾಡಿದ್ದೇ ಆದಲ್ಲಿ ಪೊಲೀಸರು ಕಠಿಣ ಕ್ರಮ ಕೈಗೊಳ್ಳಲಿದ್ದಾರೆ ಕೊರೋನಾ ಮೂರನೇ ಅಲೆ ಆತಂಕದ ಮಧ್ಯೆಯೇ ಶಾಲೆ ತೆರೆಯೋದಕ್ಕೆ ಸಕಲ ಸಿದ್ಧತೆ ನಡೆಸಲಾಗ್ತಾ ಇದೆ ಆಗಸ್ಟ್ 23 ರಿಂದ 9ನೇ ತರಗತಿಯಿಂದ ಸೆಕೆಂಡ್ ಪಿಯುಸಿ ವರೆಗೆ ಶಾಲೆ ಬಾಗಿಲು ತೆರೆಯಲಿದೆ ಈ ಸಂಬಂಧ ಶಿಕ್ಷಣ ಇಲಾಖೆ ಮಾರ್ಗಸೂಚಿ ಪ್ರಕಟ ಮಾಡಲಿದ್ದು ಹಲವು ನಿಯಮಗಳನ್ನು ಅಳವಡಿಸಲಿದೆ ಪಾಳಿಯಲ್ಲಿ ಕ್ಲಾಸ್ ಶಾರೀರಿಕ ಅಂತರ ಕಾಪಾಡುವುದು ಸ್ಯಾನಿಟೈಸೇಷನ್ ಬಳಕೆಗೆ ಒತ್ತು ಎರಡು ಹಂತಗಳಲ್ಲಿ ಶಾಲೆ ಕಾಲೇಜು ಆರಂಭ ಸೇರಿದಂತೆ ಹಲವು ನಿಯಮಗಳನ್ನು ಅಳವಡಿಸೋ ಸಾಧ್ಯತೆ ಇದೆ ಕೊರೋನಾ ಕಟ್ಟಿ ಹಾಕ್ತೀವಿ ಅಂತಿರೋ ಸರ್ಕಾರ ಕೇವಲ ಸಭೆಗಳನ್ನಷ್ಟೇ ಮಾಡುತ್ತಿದ್ಯಾ ಅನ್ನೋ ಅನುಮಾನ ಶುರುವಾಗಿದೆ ಯಾಕಂದ್ರೆ ಟ್ರ್ಯಾಕ್ ಟ್ರೇಟ್ ಟೆಸ್ಟ್ ಸೂತ್ರವನ್ನ ಮರತಂತೆ ಕಾಣ್ತಾ ಇದೆ ಕೇರಳದಲ್ಲಿ ಎರಡು ಡೋಸ್ ಪಡೆದವರಿಗೂ ಕೊರೋನಾ ಬೆನ್ನು ಬಿದ್ದಿದೆ ಪ್ರತಿದಿನ 20,000 ಕ್ಕೂ ಹೆಚ್ಚು ಜನರಲ್ಲಿ ಸೋಂಕು ಪತ್ತೆಯಾಗ್ತಿದೆ ಲಸಿಕೆ ಪಡೆದ 40,000 ಕ್ಕೂ ಹೆಚ್ಚು ಜನರಲ್ಲೇ ಕೊರೋನಾ ಕಾಣಿಸಿಕೊಂಡಿದೆ ಆದರೆ ರಾಜ್ಯದಲ್ಲಿ ಮಾಮೂಲಿ ಕೊರೋನಾ ಟೆಸ್ಟ್ ಕೂಡ ಆಗ್ತಿಲ್ಲ ಕೇರಳದಲ್ಲಿ ಜಿನೋಮಿಕ್ ಸೀಕ್ವೆನ್ಸಿಂಗ್ ಟೆಸ್ಟ್ ಕೂಡ ಶುರು ಮಾಡಿದ್ದಾರೆ ಈ ಟೆಸ್ಟ್ ನಿಂದ ರೂಪಾಂತರ ಸೋಂಕು ಪತ್ತೆ ಹಚ್ಚೋಕೆ ಸಹಾಯಕವಾಗುತ್ತೆ ಆದರೆ ಸರ್ಕಾರ ಮಾತ್ರ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಸರ್ಕಾರದ ಈ ನಡೆಗೆ ಫನಾ ಅಧ್ಯಕ್ಷ ಡಾಕ್ಟರ್ ಪ್ರಸನ್ನ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಈ ಕರ್ನಾಟಕದಲ್ಲಿ ನಿನ್ನೆವರೆಗೂ ಸುಮಾರು 12,000 ಬ್ರೇಕ್ ಥ್ರೂ ಇನ್ಫೆಕ್ಷನ್ಸ್ ರಿಪೋರ್ಟ್ ಆಗಿದೆ ಆಫೀಷಿಯಲ್ ವೆಬ್ಸೈಟ್ ಅಲ್ಲಿ ಕೇರಳದಲ್ಲಿ ಇದೇ ನಂಬರ್ 40,000 40,000 ಕ್ಕಿಂತ ಹೆಚ್ಚು ಬ್ರೇಕ್ ಥ್ರೂ ಇನ್ಫೆಕ್ಷನ್ಸ್ ಕಂಡುಬಂದಿದೆ ಬಟ್ ನಮ್ಮಲ್ಲಿ ಅವರಲ್ಲಿ ಏನು ಡಿಫರೆನ್ಸ್ ಅಂದ್ರೆ ನಮ್ಮಲ್ಲಿ ಜಿನೋಮಿಕ್ ಸೀಕ್ವೆನ್ಸಿಂಗ್ ಆಗ್ತಾ ಇಲ್ಲ ಸುಮಾರು ಒಂದು 800 ಕೇಸ್ ಅಲ್ಲಿ ಜಿನೋಮಿಕ್ ಸೀಕ್ವೆನ್ಸ್ ಮಾಡಿ ಕೊರೋನಾ ಕೇಕೆ ಹಾಕ್ತಿದ್ರು ಜನ ಮಾತ್ರ ಕ್ಯಾರೆ ಅಂತಿಲ್ಲ ಜೀವಕ್ಕಿಂತ ಜನರಿಗೆ ಹಬ್ಬವೇ ಮುಖ್ಯವಾದಂತೆ ಕಾಣುತ್ತಿದೆ ನಾಗರ ಪಂಚಮಿಯ ಪ್ರಯುಕ್ತ ಬೆಂಗಳೂರಿನ ಬಹುತೇಕ ದೇವಸ್ಥಾನದಲ್ಲಿ ಜನಸಾಗರವೇ ಸೇರಿತ್ತು ಪೂಜೆ ಪುನಸ್ಕಾರದಲ್ಲಿ ನೂರಾರು ಭಕ್ತರು ಭಾಗಿಯಾಗಿದ್ದು ಮಹಿಳೆಯರಂತೂ ನಾಗಪ್ಪನಿಗೆ ಹಾಲೆರೆಯೋದ್ರಲ್ಲೇ ಬಿಸಿಯಾಗಿದ್ರು ಶೇಷಾದ್ರಿಪುರಂ ದೇವಸ್ಥಾನದಲ್ಲಿ ಗುಂಪು ಗುಂಪಾಗಿ ಸೇರಿಕೊಂಡು ಕ್ಷೀರಾಭಿಷೇಕ ಪೂಜೆ ಪುನಸ್ಕಾರವನ್ನ ನೆರವೇರಿಸಿದ್ದಾರೆ ರಾಜ್ಯಾದ್ಯಂತ ನಾಗರ ಪಂಚಮಿ ಹಬ್ಬದ ಸಂಭ್ರಮ ಜೋರಾಗಿದೆ ಎಲ್ಲೆಲ್ಲೂ ಪೂಜೆ ಪುನಸ್ಕಾರ ನಡೆಯುತ್ತಿದೆ ಆದರೆ ಹಬ್ಬದ ಖುಷಿಯಲ್ಲಿ ಜನ ಕೊರೋನಾ ಇದೆ ಅನ್ನೋದನ್ನು ಮರೆತು ಬಿಟ್ಟಿದ್ದಾರೆ ಮಹಿಳೆಯರು ನಾಗರಕಲ್ಲಿಗೆ ಹಾಲೆರೆದು ಪೂಜೆ ಮಾಡಿದ್ದಾರೆ ಬಾಗಲಕೋಟೆ ದಾವಣಗೆರೆ ಕೋಲಾರದಲ್ಲಿ ಹಬ್ಬದ ಸಂಭ್ರಮ ಜೋರಾಗಿದ್ದು ಬಹುತೇಕ ಕಡೆಗಳಲ್ಲಿ ಕೊರೋನಾ ರೂಲ್ಸ್ ಲೆಕ್ಕಕ್ಕಿಲ್ಲದಂತಾಗಿದೆ ಮಾಸ್ಕ್ ಹಾಕಿಲ್ಲ ಸಾಮಾಜಿಕ ಅಂತರವಂತೂ ಮೊದಲೇ ಇಲ್ಲ ಇನ್ನು ಜನರಿಗೆ ಬುದ್ಧಿ ಹೇಳಬೇಕಿದ್ದ ಜನಪ್ರತಿನಿಧಿಗಳೇ ಮೇಲಿಂದ ಮೇಲೆ ಎಡವಟ್ಟು ಮಾಡುತ್ತಿದ್ದಾರೆ ಇಂಧನ ಸಚಿವ ಸುನಿಲ್ ಕುಮಾರ್ ಹಾಗೂ ಗೃಹ ಸಚಿವ ಅರಗ ಜ್ಞಾನೇಂದ್ರ ಕೊರೋನಾ ನಿಯಮ ಗಾಳಿಗೆ ತೂರಿದ್ದಾರೆ
ಶ್ರಾವಣ ಶುಕ್ರವಾರ ಆಗಿದ್ದರಿಂದ ಇಂದು ತಮ್ಮ ತಮ್ಮ ಕಚೇರಿ ಪೂಜೆಯನ್ನು ನೆರವೇರಿಸಿದರು. ಈ ವೇಳೆ ಜನಜಂಗುಳಿಯೇ ಸೇರಿದ್ದು ಸಾಮಾಜಿಕ ಅಂತರ ಅನ್ನೋದು ಮಾಯವಾಗಿತ್ತು. ಕೊರೋನಾ ಮೂರನೇ ಅಲೆ ಆತಂಕ ದಿನೇ ದಿನೇ ಹೆಚ್ಚಾಗ್ತಿದ್ರು. ಜನ ಮಾತ್ರ ಕ್ಯಾರೆ ಅಂತಿಲ್ಲ. ಯಾದಗಿರಿ ಜಿಲ್ಲೆಯ ಶಹಪುರದ ಕುರಿ ಸಂತೆಯಲ್ಲಿ ಜನಜಾತ್ರೆಯೇ ಸೇರಿತ್ತು. ಪ್ರತಿ ಶುಕ್ರವಾರ ನಡೆಯೋ ಕುರಿ ಸಂತೆಗೆ ಜನಸಾಗರವೇ ಹರಿದು ಬಂದಿದ್ದು ಕೊರೋನಾ ನಿಯಮಗಳನ್ನು ಗಾಳಿಗೆ ತೂರಲಾಗಿತ್ತು. ಸಾಮಾಜಿಕ ಅಂತರವಿಲ್ಲ, ಮಾಸ್ಕ್ ಸಹ ಹಾಕಿರಲಿಲ್ಲ. ಕುರಿ ಕೊಳ್ಳೋದ್ರಲ್ಲಿ ಜನ ಫುಲ್ ಬಿಸಿಯಾಗಿದ್ರು. ಗಣೇಶ ಹಬ್ಬಕ್ಕೆ ಸರ್ಕಾರ ನೂತನ ಮಾರ್ಗಸೂಚಿ ಅಳವಡಿಸಿರುವುದು ಗಣೇಶ ಮೂರ್ತಿ ತಯಾರಕರನ್ನ ಕಂಗಾಲು ಮಾಡಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶನ ಮೂರ್ತಿ ಪ್ರತಿಷ್ಠಾಪನೆಗೆ ನಿರ್ಬಂಧ ಹೇರಿರೋದ್ರಿಂದ ಈ ಬಾರಿಯೂ ಗಣೇಶ ವ್ಯಾಪಾರ ಡಲ್ ಹೊಡೆಯಲಿದೆ. ಈಗಾಗಲೇ ಕಲಬುರಗಿಯಲ್ಲಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೃಹತ್ ಮೂರ್ತಿಗಳನ್ನು ತಯಾರಿಸಿದ್ದಾರೆ. ಸಾರ್ವಜನಿಕವಾಗಿ ಅದ್ಧೂರಿಯಾಗಿ ಹಬ್ಬ ಆಚರಿಸುವಂತಿಲ್ಲ ಅನ್ನೋ ಕಾರಣಕ್ಕೆ ದೊಡ್ಡ ಮೂರ್ತಿಗಳನ್ನು ಯಾರೂ ಕೊಳ್ಳೋದಿಲ್ಲ. ಹೀಗೆ ಆದರೆ ನಮ್ಮ ಪರಿಸ್ಥಿತಿ ಹೇಗೆ ಅಂತ ಕಣ್ಣೀರು ಹಾಕ್ತಿದ್ದಾರೆ.